ಕೊರೋನಾ ಭೀತಿಯಿಂದಾಗಿ ಇಡೀ ದೇಶವೇ ಲಾಕ್ಡೌನ್. ಜನಸಾಮಾನ್ಯರ ಬದುಕು ಅಸ್ತವ್ಯಸ್ತ. ಇದರ ಬೆನ್ನಲ್ಲೇ ನೆಲಮಂಗಲ ನಗರದ 6ನೇ ವಾರ್ಡ್ನ ಪುರಸಭೆ ಸದಸ್ಯ ಗಂಗಾಧರ ರಾವ್ ಲಾಕ್ಡೌನ್ನಿಂದಾಗಿ ಸಂಕಷ್ಟದಲ್ಲಿರುವ ನಗರಸಭೆಯ ಪೌರ ಕಾರ್ಮಿಕರುಗಳಿಗೆ ದಿನಸಿ ಕಿಟ್ಗಳನ್ನು ನೀಡಿದ್ದಾರೆ. ಹೌದು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ನಗರದ ನಗರಸಭೆಯ ನೂರಾರು ಪೌರ ಕಾರ್ಮಿಕರುಗಳಿಗೆ ದಿನಸಿ ಕಿಟ್ಗಳನ್ನು ವಿತರಿಸುವ ಮೂಲಕ ತನ್ನ ಕರ್ತವ್ಯವನ್ನು ಮೆರೆದಿದ್ದಾರೆ. ರಾಜ್ಯದಲ್ಲಿ ಕೊರೋನಾ ಮಹಾಮಾರಿ ದಿನದಿಂದ ದಿನಕ್ಕೆ ತಾಂಡವವಾಡುತ್ತಿದೆ. ಈ ಅಪಾಯಕಾರಿ ವೈರಸ್ ತಡೆಗಟ್ಟಲು ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಸಾಕಷ್ಟು ಮುಂಜಾಗ್ರತೆಯನ್ನು ವಹಿಸಿ ಲಾಕ್ಡೌನ್ ಜಾರಿಗೆ ತಂದಿದೆ. ಹೀಗಾಗಿ ಕಳೆದ ಒಂದು ತಿಂಗಳಿನಿಂದ ಬಡಜನರು ಹಾಗೂ ಕೂಲಿ ಕಾರ್ಮಿಕರುಗಳು, ಪೌರ ಕಾರ್ಮಿಕರುಗಳು ಸೇರಿದಂತೆ ಇನ್ನಿತರರು ಸಾಕಷ್ಟು ಸಮಸ್ಯೆಯನ್ನು ಅನುಭವಿಸುತ್ತಿದ್ದಾರೆ. ಇನ್ನು ನಗರದ ಸ್ವಚ್ಛತೆಯನ್ನು ಕಾಪಾಡುವಲ್ಲಿ ಶ್ರಮಿಸುತ್ತಿರುವ ಪೌರ ಕಾರ್ಮಿಕರುಗಳು ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳಬೇಕಿದೆ. ಜೊತೆಗೆ ನಿಮ್ಮ ಆರೋಗ್ಯದ ಬಗ್ಗೆಯೂ ಗಮನ ಹರಿಸಬೇಕಿದೆ. ಡಾಕ್ಟರ್ಸ್ಗಳು, ನರ್ಸ್ಗಳು, ಪೊಲೀಸ್ ಸಿಬ್ಬಂದಿಗಳು, ಮಾಧ್ಯಮದವರಂತೆಯೇ ನೀವುಗಳು ಸಹ ಮಹಾಮಾರಿ ಕೊರೋನಾ ಓಡಿಸುವ ನಿಟ್ಟಿನಲ್ಲಿ ಸ್ವಚ್ಛತೆಗೆ ಹೆಚ್ಚು ಆದ್ಯತೆ ನೀಡುವ ಮೂಲಕ ಇನ್ನಿಲ್ಲದ ಹರಸಾಹಸ ಪಡುತ್ತಿದ್ದೀರಿ. ಇಂತಹ ಸಂದರ್ಭದಲ್ಲಿ ನೀವುಗಳು ಹಸಿವಿನಿಂದ ಬಳಲಬಾರದು ಎಂದು ಪುರಸಭೆ ಸದಸ್ಯ ಗಂಗಾಧರ್ ರಾವ್ ತಿಳಿಸಿದರು. ನಮ್ಮ ಪುರಸಭೆ ಪೌರ ಕಾರ್ಮಿಕರು ತುಂಬ ಕಷ್ಟದಲ್ಲಿದ್ದಾರೆ. ಅವರಿಗೆ ಇವತ್ತು ಆಹಾರ ಕಿಟ್ ವಿತರಣೆ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡು ನಾವು ಆಹಾರ ಕಿಟ್ ವಿತರಣೆ ಮಾಡ್ತಾ ಇದ್ದೀವಿ. ಆಗ್ತಾ ಇದೆ ಸರ್, ಇವತ್ತು ನಮ್ಮ ಸದಸ್ಯರು ಬಂದು ನಮ್ಮ ಪೌರ ಕಾರ್ಮಿಕರಿಗೆಲ್ಲ ಇವತ್ತು ಆಹಾರ ಕಿಟ್ ಕೊಟ್ಟಿರೋದು. ಯಾಕಂದರೆ ಬೆಳಗಿನ ಜಾವ 5 ಗಂಟೆಯಿಂದ ಸಂಜೆವರೆಗೂ ಈ ಟೈಮಿಂಗ್ಸ್ ಇಲ್ಲದೆ ನಮ್ಮ ಪೌರ ಕಾರ್ಮಿಕರು ಇವತ್ತು ಎಲ್ಲ ಕಡೆ ಇಡೀ ದೇಶಾದ್ಯಂತ ಮಾಡ್ತಾರೆ. ಅದರಲ್ಲೂ ನಮ್ಮ ನೆಲಮಂಗಲದಲ್ಲಿ ನಮ್ಮ ಕರ್ತವ್ಯ ನೋಡಿ ನಮಗೆ ಯಾವುದೇ ಒಂದು ಬೇರೆ ಕಡೆಯಿಂದ ಬರೋಂಥ ಒಂದು ಸವಲತ್ತುಗಳನ್ನ ನೋಡೋಕ್ಕಾಗದೆ ಸಿಗದೇ ಇರೋದ್ರಿಂದ ಸದಸ್ಯರುಗಳು ಮುಂದೆ ಬಂದು ನಮಗೆ ಸದಸ್ಯರು ಗಣಿಯವರು ಇವತ್ತು ನಮ್ಮ ಆಹಾರಕ್ಕೆ ಪೌರ ಕಾರ್ಮಿಕರ ಆಹಾರಕ್ಕೆ ಇಟ್ಕೊಟ್ಟು. ಕಿಶೋರ್, ಜನಶಕ್ತಿ ನ್ಯೂಸ್, ನೆಲಮಂಗ್ಲ.